ಹಾಯ್ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಕರ್ನಾಟಕ ಟಿ ವಿಗೆ ಸ್ವಾಗತ ನಾನು ಓಂ ರಾಕಿ ಭಾಯಿ ಕೆ ಜಿ ಎಫ್ ಚಾಪ್ಟರ್ ಟು ರಿಲೀಸ್ ಆಗ್ತಾಯಿದೆ ಜೊತೆಗೆ ಅದರ ಹಿಂದಿನ ದಿನವೇ ತಮಿಳಿನ ಸ್ಟಾರ್ ನಟ ವಿಜಯ್ ಅಭಿನಯದ ಬೀಸ್ಟ್ ರಿಲೀಸ್ ಆಗ್ತಾಯಿದೆ ಸೊ ಇವೆರಡರ ನಡುವೆ ಯಾವ ಸಿನಿಮಾ ಸಕ್ಸಸ್ಫುಲ್ ಆಗುತ್ತೆ ಯಾವುದು ಸೂಪರ್ ಡೂಪರ್ ಹಿಟ್ಟಾಗುತ್ತೆ ಅಂತೇಳಿ ಒಂದಷ್ಟು ಜನ ಲೆಕ್ಕಾಚಾರ ಇದ್ದಾರೆ ಅದರ ಜೊತೆಗೆ ದೊಡ್ಡ ದೊಡ್ಡ ಸ್ಟಾರ್ಗಳು ಎರಡು ಸಿನಿಮಾಗೆ ವಿಶ್ ಮಾಡ್ತಾ ಇದ್ದಾರೆ ಶಾರುಖ್ ಖಾನ್ ಬೀಸ್ಟ್ ಸಿನಿಮಾಗೆ ವಿಶ್ ಮಾಡಿದ್ದಾರೆ ಆದರೆ ಕೆ ಜಿ ಎಫ್ಗೆ ವಿಶ್ ಮಾಡಿಲ್ಲ ಕೆ ಜಿ ಎಫ್ ಚಾಪ್ಟರ್ ಒನ್ ರಿಲೀಸ್ ಆದ ದಿನವೇ ಆ ಎರಡು ಸಾವಿರದ ಹದಿನೆಂಟರಲ್ಲಿ ಶಾರುಖ್ ಖಾನ್ ಅಭಿನಯದ ಝೀರೋ ಸಿನಿಮಾ ರಿಲೀಸ್ ಆಗಿತ್ತು ಸೊ ಆ ಝೀರೋ ಸೋಲ್ತು ಕೆ ಜಿ ಎಫ್ ಸಿನಿಮಾ ಗೆಲ್ತು ಚಾಪ್ಟರ್ ಒನ್ ಅದಕ್ಕೇನಾದರೂ ಶಾರುಖ್ ಕೋಪ ಮಾಡ್ಕೊಂಡ್ರ ಯಾಕೆ ಬೀಸ್ಟಿಗೆ ವಿಶ್ ಮಾಡಿ ಕೆ ಜಿ ಎಫ್ ಚಾಪ್ಟರ್ ಟೂ ವಿಶ್ ಮಾಡಲಿಲ್ಲ ಸೊ ಈ ಥರದ ಪ್ರಶ್ನೆಗಳು ಸೋಷಿಯಲ್ ಮೀಡಿಯಾದಲ್ಲಿ ಓಡಾಡ್ತಾಯಿವೆ ಇದರ ಕುರಿತಾಗಿ ಒಂದು ಇಂಟ್ರೆಸ್ಟಿಂಗ್ ಮಾಹಿತಿ ನಿಮ್ಮ ಮುಂದೆ ಇಡ್ತೀನಿ ನೀವು ಯಾರಾದರೂ ಅದಕ್ಕಿಂತ ಮೊದಲು ಕರ್ನಾಟಕ ಟಿ ವಿ ಕರ್ನಾಟಕ ಮೂವೀಸನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊ ಕೆ ಜಿ ಎಫ್ ಚಾಪ್ಟರ್ ಟೂ ರಿಲೀಸ್ ಆಗ್ತಾ ಇದೆ ಆದರೆ ಹಿಂದಿನ ದಿನ ತಮಿಳಿನ ಬೀಸ್ಟ್ ರಿಲೀಸ್ ಆಗ್ತಾ ಇದೆ ಇಬ್ಬರು ದೊಡ್ಡ ಸ್ಟಾರ್ಗಳು ಎರಡೂ ಸಿನಿಮಾಗಳು ಇಂಡಿಯಾ ವೈಡ್ ರಿಲೀಸ್ ಇದೆ ಆದರೆ ಬೀಸ್ಟ್ ಸಿನಿಮಾದ ಟ್ರೈಲರನ್ನು ನೋಡಿ ಶಾರುಖ್ ಖಾನ್ ಬಾಲಿವುಡ್ನ ಏನು ಬಾದ್ಶಾ ಶಾರುಖ್ ಖಾನ್ ವಿಶ್ ಮಾಡಿದ್ದಾರೆ ಸೊ ಈ ಸಿನಿಮಾ ಸಕ್ಸಸ್ ಆಗಲಿ ಅನ್ನೋ ಥರ ಅವ್ರು ವಿಶ್ ಮಾಡಿದ್ದಾರೆ ಜೊತೆಗೆ ಡೈರೆಕ್ಟರ್ ಅಟ್ಲಿಗೆ ವಿಶ್ ಮಾಡಿದ್ದಾರೆ ಏನಂತ ಹೇಳಿದರೆ ಅಟ್ಲಿ ವಿಜಯ್ ಅವರ ಮೂರು ಸಿನಿಮಾ ಡೈರೆಕ್ಟ್ ಮಾಡಿದ್ದಾರೆ ತೇರಿ ಮರ್ಸಲ್ ಹಾಗೆಯೇ ಇನ್ನೊಂದು ಸಿನಿಮಾ ಸದ್ಯಕ್ಕೆ ನಂಗೆ ನೆನಪಾಗ್ತಾ ಇಲ್ಲ ಸೊ ಈ ಸಿನಿಮಾಗಳನ್ನ ಬಿಗಿಲ್ ಬಹುಶಃ ಬಿಗಿಲ್ ಇರಬೇಕು ಈ ಮೂರು ಸಿನಿಮಾ ಡೈರೆಕ್ಟ್ ಮಾಡಿದ್ದಾರೆ ಸೂಪರ್ ಹಿಟ್ ಡೈರೆಕ್ಟ್ರು ಇವರಿಬ್ಬರು ಕಾಂಬಿನೇಷನ್ ತುಂಬ ಚೆನ್ನಾಗಿ ವರ್ಕ್ ಆಗಿದೆ ಸೊ ಹಾಗಾಗಿ ಅವ್ರು ವಿಶ್ ಮಾಡಿದ್ದಾರೆ ಬಟ್ ಈ ಮೂರು ಸಿನಿಮಾ ಅವರಿಬ್ಬರು ಕಾಂಬಿನೇಷನ್ ಆದ ಕೂಡಲೇ ಶಾರುಖ್ ಖಾನ್ ಯಾಕ್ಟ್ ವಿಶ್ ಮಾಡಬೇಕು ಅಂತೀರಾ ಸೊ ಅಲ್ಲೊಂದು ಏನು ವಿಷಯ ಇದೆ ಏನಂತ ಹೇಳಿದರೆ ಶಾರುಖ್ ಖಾನ್ ಅಟ್ಲಿ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡ್ತಾಯಿದ್ದಾರೆ ತಮಿಳ್ ಡೈರೆಕ್ಟರ್ ಅಟ್ಲಿ ಅವರು ಏನು ದಳಪತಿ ವಿಜಯ್ ಅವರಿಗೆ ಸೂಪರ್ ಡೂಪರ್ ಹಿಟ್ ಕೊಟ್ಟರು ಬ್ಯಾಕ್ ಟು ಬ್ಯಾಕ್ ಸಕ್ಸಸ್ಫುಲ್ ಸಿನಿಮಾಗಳನ್ನು ಕೊಟ್ಟರು ಸೊ ಆ ಸಿನಿಮಾದ ನಿರ್ದೇಶಕನ ಜೊತೆ ಶಾರುಖ್ ಸಿನಿಮಾ ಮಾಡ್ತಾಯಿದ್ದಾರೆ ಸೊ ಹಾಗಾಗಿ ಆ ಫ್ರೆಂಡ್ಶಿಪ್ಪಲ್ಲಿ ಬೀಸ್ಟ್ ಸಿನಿಮಾದ ಟ್ರೈಲರ್ಗೆ ವಿಶ್ ಮಾಡಿದ್ದಾರೆ ಯಾಕೆಂದರೆ ವಿಜಯ್ ಮತ್ತು ಅಟ್ಲಿಯವರ ಫ್ರೆಂಡ್ಶಿಪ್ ತುಂಬ ದೊಡ್ಡದು ಹಾಗಾಗಿ ನಾನು ಕೂಡ ಇಳೆ ದಳಪತಿ ವಿಜಯ್ ಫ್ಯಾನ್ ಅಂತೇಳಿ ಶಾರುಖ್ ಖಾನ್ ವಿಶ್ ಮಾಡಿರೋದು ಅಚ್ಚರಿ ಮೂಡಿಸಿದೆ ಎಲ್ಲೋ ಒಂದು ಕಡೆ ಆದರೆ ನಮ್ಮ ರಾಖಿ ಬಾಯಿಗೆ ಇವರು ವಿಶ್ ಮಾಡಿಲ್ಲ ಅದ್ರ ಮಾ ಅದ್ರ ಜೊತೆಗೇ ರಿಲೀಸ್ ಆಗ್ತಾ ಇದೆ ಕೆ ಜಿ ಎಫ್ ಚಾಪ್ಟರ್ ಟು ಅಂತ ಇಲ್ಲೊಂದು ಕಡೆ ಯಶ್ ಫ್ಯಾನ್ಸ್ ಅಂದ್ಕೊಂಡಿರ್ಬೋದು ಅದು ಅವರ ಫ್ರೆಂಡ್ಶಿಪ್ಪು ಯಶ್ಗೆ ಹಾಗೆ ಶಾರುಖ್ ಖಾನ್ಗೆ ಯಾವುದೇ ರೀತಿ ಫ್ರೆಂಡ್ಶಿಪ್ ಇಲ್ಲ ಆದರೆ ಕೆ ಜಿ ಎಫ್ ಚಾಪ್ಟರ್ ಒನ್ ರಿಲೀಸ್ ಆದಾಗ ಮೀಡಿಯಾದವ್ರು ಪ್ರಶ್ನೆ ಕೇಳಿದರು ನಿಮ್ಮ ಜೊತೆ ಬಾಲಿವುಡ್ ಬಿಗ್ ಸ್ಟಾರ್ ಶಾರುಖ್ ಅವ್ರ ಸಿನಿಮಾ ರಿಲೀಸ್ ಆಗ್ತಾ ಇದೆ ಏನು ಹೇಳ್ತೀರಾ ಅಂತೇಳಿ ಅಂದರೆ ಝೀರೋ ರಿಲೀಸ್ ಆಗ್ತಾ ಇತ್ತು ಅಂತ ಅವ್ರು ಹೇಳಿದರು ನಾನು ಕೂಡ ಶಾರುಖ್ ಖಾನ್ ಫ್ಯಾನ್ ಅಂತೇಳಿ ಸೊ ಯಶ್ ಎಲ್ಲಿ ಕೂಡ ಯಾವುದೇ ರೀತಿಯಲ್ಲಿ ಯಾರ ಬಗ್ಗೆ ಕೂಡ ನೆಗೆಟಿವ್ ಮಾತಾಡಲ್ಲ ಅಥವಾ ಬೇಜಾರ್ ಮಾಡ್ಕೊಳ್ಳಲ್ಲ ಕೋಪ ಮಾಡ್ಕೊಳ್ಳಲ್ಲ ಸೊ ಅಷ್ಟೇ ಸಹಜವಾಗಿ ಪ್ರತಿಕ್ರಿಯಿಸ್ತಾರೆ ಈಗ ಕೂಡ ಮೊನ್ನೆ ಏನು ಬೀಸ್ಟ್ ರಿಲೀಸ್ ಆಗ್ತಾಯಿದೆ ನೀವು ಹೇಗೆ ತಯಾರಿ ಮಾಡ್ಕೊಂಡಿದ್ದೀರಾ ಅಂತ ಹೇಳಿ ಒಬ್ಬರು ತಮಿಳು ರಿಪೋರ್ಟ್ರು ಪ್ರಶ್ನೆ ಕೇಳಿದಕ್ಕೆ ಅವರು ಹೇಳಿದರು ಇಟ್ಸ್ ನಾಟ್ ಲೈಕ್ ಅ ಬೀಸ್ಟ್ ವರ್ಸಸ್ ಕೆ ಜಿ ಎಫ್ ಇದು ಬೀಸ್ಟ್ ಆ್ಯಂಡ್ ಕೆ ಜಿ ಎಫ್ ಅಂತೇಳಿ ಒಂದು ಆದಮೇಲೆ ಇನ್ನೊಂದು ನೋಡಿ ನಮ್ಮ ಸಿನಿಮಾನ ನೋಡಿ ಅವ್ರದ್ದು ನೋಡಿ ಅವರು ದೊಡ್ಡ ಸ್ಟಾರು ಅಂಥೇಳಿ ಇಬ್ರು ಕೂಡ ಮೆಚ್ಕೊಂಡ್ರು ಯಶ್ ಅವರು ಸೊ ಹಾಗಾಗಿ ಅಭಿಮಾನಿಗಳು ತಲೆ ಕೆಡ್ಸ್ಕೊಳ್ಳೋ ಅವಶ್ಯಕತೆ ಇಲ್ಲ ಶಾರುಖ್ ಖಾನ್ ವಿಶ್ ಮಾಡದೇ ಇದ್ದರೂ ಕೂಡ ಕೆ ಜಿ ಎಫ್ ಚಾಪ್ಟರ್ ಟು ಲೆವೆಲ್ ಬೇರೆಯೇ ಇದೆ ಸೊ ಹಾಗಾಗಿ ನಮ್ಮ ಕನ್ನಡದ ಸಿನಿಮಾ ನಾವಂತೂ ಈ ಸಿನಿಮಾಗೆ ವೆಯ್ಟ್ ಮಾಡ್ತಾ ಇದ್ದೀವಿ ನೀವು ಕೂಡ ವೆಯ್ಟ್ ಮಾಡ್ತಾ ಇರ್ತೀರ ಅನಿಸುತ್ತೆ ಸೊ ಎಲ್ಲರೂ ಕೂಡ ಇದೇ ರೀತಿ ಕನ್ನಡದ ಸಿನಿಮಾಗಳನ್ನ ಬೆಳೆಸೋಣ ನಮ್ಮ ಕರ್ನಾಟಕ ಟಿ ಇದೇ ರೀತಿ ಕನ್ನಡದ ಸಿನಿಮಾಗಳ ಸುದ್ದಿಯನ್ನು ಸದಾ ಕೊಡ್ತಾ ಇರುತ್ತೆ ಮಿಸ್ ಮಾಡಿದೆ ನೋಡಿ ಕರ್ನಾಟಕ ಟಿ ವಿ ಇದು ಕನ್ನಡಿಗರ ಧ್ವನಿ